मंगलदेवता मंगलम भगवान विष्णु मंगलम मधुसूदन मंगलम देवकी पुत्र मंगलम गरुड़ध्वज राज्यपाल भाषण कोने पद्धति अंदर कार्यक्रम अनेक महनीय आगमी यह कार्यक्रम विशेषवान शोभे तरह विजेन्द्राचार्य नानु कृष्णन बे मतुअ कृष्णन बे मतड़ो बदल कृष्णन हो अदर जो नम बे कूड़ा बहलाु मतडर इतम नमें बहुत संकोच संगत भगवंत जो मानव होल्के शक्यवे कृष्णन मत हो पृथ्वीचक्रवर्तियों बंदी मागद हो पृथ्वीचक्रवर्ती निलिसी निम्म स्तोत्र निलिसी नन्न प्रशंसे बेड प्रशंसे भगवंतन प्रशंसे नावेन अनुग्रह बंदी मागद प्रशंसे पृथ्वीचक्रवर्ती अदन्न निलिसिद भगवंतरन्नु पाड़ी पोगली अदरंते नम्म विजयेंद्राचार्यरु नम्म मेलिन अभिमानदिंद नम्म बग्गे तुम्बा मातादिरबहुदु आदरे कृष्ण अवन अनुग्रहदिंद एनादरू नम्मिंद अल्प केलस साध्यवागबहुदु आ कृष्णनिगे भगवंतनिगे नावेल्लरू कूड कृतज्ञरागबेकु आ भगवंत वृंदावनदल्लि निंत वृंदावन यदधिवास आस सदृग् माखेतर सद्म सदश कृष्णन वृंदावन अत्यंत वैभव पड़ी अद्विद कृष्ण एल्ते सन्िधान एलिए अत्यंत वैभव खंडित आते आदि कृष्ण मंदिर नवीकरण आगे कलशाभिषेक आगे अद्र खंड कूड़ा नम्म उडुपिगे नम्म करावळिगे नम्म नाडिगे एल्ल रीतिय समृद्धियन्नु श्रीकृष्ण खंडितवागि दयपालिसुत्ताने एंबुदागि नावु नम्मुत्ता इद्देवे कृष्ण भगवंत अवनिगे नावु एरडु कैगळिंद कोट्टरे भगवंत सावीर कैगळिंद तिरुगि कोडुत्तारे नमगे स्वीकरिसलिक्के कैगळे साकागुत्ते नमगिरुवुदु एरडे कैगळु नावु एरडु कैगळिंद एनु कोट्टेवु परमात्म तिरुगि ಸಾವಿರ ಕೈಗಳಿಂದ ಕೊಟ್ಟರೆ ಸ್ವೀಕಾರ ಮಾಡಲಿಕ್ಕೆ ನಮಗೆ ಕೈಗಳೇ ಸಾಲ ಅಂತ ಕರುಣಾಮೂರ್ತಿ ಭಗವಂತ ನಾವು ಸಾವಿರ ಕಲಶಗಳಿಂದ ಕೃಷ್ಣನಿಗೆ ಅಭಿಷೇಕ ಮಾಡಿದರೆ ಕೃಷ್ಣ ಸಾವಿರ ಸಾವಿರ ಅಲ್ಲ ಅದಕ್ಕಿಂತ ಹೆಚ್ಚು ಸಾವಿರ ಮೇಘಗಳಿಂದ ನಮಗೆಲ್ಲ ಕಲಶಾಭಿಷೇಕ ಶೇಷವಾದ ಸುವೃಷ್ಟಿ ಈ ನಾಡಿಗೆ ಬರಲಿ ಕೃಷ್ಣಾಪರ ಸ್ವಾಮಿಗಳು ಹೇಳಿದರು ಈ ಬ್ರಹ್ಮ ಕಲಶಕ್ಕಾಗಿ ಮಳೆ ಕಡಿಮೆ ಇಲ್ಲಿ ಉಡುಪಿಗೆ ಆಗಿಲ್ಲ ಅಂತ ನಾನು ಕೃಷ್ಣನಲ್ಲಿ ಕೇಳ್ತೇನೆ ಬ್ರಹ್ಮಕಲಶಕ್ಕೋಸ್ಕರ ಕಾಯುವುದು ಬೇಡ ಅವನ ಮನಸ್ಸು ಮಾಡಿ ಬ್ರಹ್ಮಕಲಶ ಏನೇ ನಡೆಯಲಿ ಅಂತಕ್ಕೆ ಉಡುಪಿಗೆ ಬ್ರಹ್ಮಕಲಶಕ್ಕೋಸ್ಕರ ಮಳೆಯನ್ನು ವಿಳಂಬ ಮಾಡುವುದು ಬೇಡ ಮಳೆ ಬರದಾಗಿದ್ದರೆ ಬೇಗನೆ ಬರಲಿ ಎಂಬುದಾಗಿ ನಾವು ಕೃಷ್ಣನನ್ನು ಪ್ರಾರ್ಥಿಸುತ್ತಾ ಇದ್ದೇವೆ ಕೃಷ್ಣನ ಅನುಗ್ರಹದಿಂದ ಇವತ್ತು ನಮ್ಮ ಎಲ್ಲ ಪ್ರದೇಶಕ್ಕೆ ಇವರು ಒಳ್ಳೆ ಸೂಚನೆ ಬಂದಿದೆ ಇವತ್ತು ಮಳೆಗಾಲ ಮುಂಗಾರು ಬೇಗನೆ ಬರ್ತದೆ ಅಂತ ಸೂಚನೆ ಬಂದಿದೆ ನಮಗೆಲ್ಲ ಭರವಸೆ ಇದೆ ಕೃಷ್ಣನ ಅನುಗ್ರಹದಿಂದ ಎಲ್ಲ ದೇವಸ್ಥಾನಗಳ ದೇವತೆಗಳ ಅನುಗ್ರಹದಿಂದ ನಮ್ಮ ನಾಡಿನಲ್ಲಿ ನಮ್ಮ ಕರ್ನಾಟಕ ನಮ್ಮ ಕರಾವಳಿ ನಮ್ಮ ನಾಡಿನಲ್ಲಿ ನಮ್ಮ ರಾಷ್ಟ್ರದಲ್ಲಿ ಈ ವರ್ಷ ಉತ್ತಮ ಸಮೃದ್ಧಿ ಇದು ಹೇಮಲಂಬಿ ಸಂವತ್ಸರ ಹೋದ ವರ್ಷ ದುರ್ಮುಖಿ ಸಂವತ್ಸರ ಅದಕ್ಕೆ ಸರಿಯಾಗಿ ನಮಗೆ ಒಳ್ಳೆಯ ಮುಖ ಸಿಕ್ಕಿಲ್ಲ ಕೆಟ್ಟ ಮುಖ ಈಗ ಹೇಮಲಂಬಿ ಅದರಿಂದ ಚಿನ್ನದ ರೀತಿಯಲ್ಲಿ ಚಿನ್ನದ ನಾಡಾಗಿ ಹೇಮ ಅಂದರೆ ಬಂಗಾರ ಆ ರೀತಿ ಒಳ್ಳೆಯ ಸುಭಿಕ್ಷೆ ಸಮೃದ್ಧಿ ನಮ್ಮ ನಾಡಿಗೆ ಬರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಕೃಷ್ಣನನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಈ ಪರ್ಯಾಯದ ಈ ಅವಧಿಯಲ್ಲಿ ಕೃಷ್ಣಾಪರಿ ಶ್ರೀಪಾದಂಗಳವರು ಪ್ರತಿದಿನ ಆಗಮಿಸಿ ಕೃಷ್ಣನ ಪೂಜೆಯಲ್ಲಿ ಸಹಕರಿಸಿಕೊಂಡು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪ್ರತಿದಿನ
ಕೃಷ್ಣನ ಪೂಜೆಯನ್ನು ಮಾಡಿ ನಮ್ಮ ಪರ್ಯಾಯಕ್ಕೆ ನಮಗೆ ವಿಶೇಷ ಶಕ್ತಿಯನ್ನು ತುಂಬುವ ಕಾರ್ಯವನ್ನು ಕೃಷ್ಣಾಪರಿಷಿಯವರು ಮಾಡಿದ್ದಾರೆ. ನಮ್ಮ ಮೇಲೆ ವಿಶೇಷ ಪ್ರೀತಿ ಅಭಿಮಾನದಿಂದ ಬಹಳ ತುಂಬ ಮಾತುಗಳನ್ನು ಆಡಿದ್ದಾರೆ. ಹಿಂದಿನ ವಿದ್ಯಾಪೂರ್ಣ ತೀರ್ಥರು ಚೌಕಿ ಆವಾಗ ಒಂದು ಕಾರ್ಯ ಮಾಡಲಿಕ್ಕೆ ಸಮಯ ಸಾಕಾಗಲಿಲ್ಲ. ಅದುವಾರು ಮಠದ ಶ್ರೀಪಾದಂಗಳವರು ಚೌಕಿಯ ಕಟ್ಟಡ ಪ್ರಾರಂಭ ಮಾಡಿದರು, ಪೂರ್ಣ ಆಗಲಿಲ್ಲ, ಅರ್ಧದಾಯಿತು. ಕೃಷ್ಣಾಪುರದ ವಿದ್ಯಾಪೂರ್ಣ ತೀರ್ಥರು ತಮ್ಮ ಪರ್ಯಾಯದಲ್ಲಿ ಚೌಕಿ ಕಟ್ಟಡವನ್ನು ಪೂರ್ಣಗೊಳಿಸಿದ ದೊಡ್ಡ ಸಾಧನೆ ಕೃಷ್ಣಾಪುರ ಮಠದ ವಿದ್ಯಾಪೂರ್ಣ ತೀರ್ಥ ಶ್ರೀಪಾದಂಗಳವರು. ಆಗ ಗೋಪುರದ ನಿರ್ಮಾಣ ಮಾಡಿದರು, ಅನೇಕ ಅಭಿವೃದ್ಧಿಯ ಕಾರ್ಯ, ಚಿನ್ನದ ಪಾಲಕಿಯನ್ನು ಕೃಷ್ಣನಿಗೆ ಅರ್ಪಿಸಿದರು. ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯವನ್ನು ಮಾಡಿದವರು ಕೃಷ್ಣಾಪುರ ಮಠದ ಶ್ರೀಯವರ ಪರಮ ಗುರುಗಳಾದ ವಿದ್ಯಾಪೂರ್ಣ ತೀರ್ಥರು ಎಂಬುದು ನಾವೆಲ್ಲ ಕೇಳಿದ್ದೇವೆ. ಅದು ಇವತ್ತು ನಮ್ಮ ಈಗ ಕೃಷ್ಣಾಪುರ ಶ್ರೀಪಾದರವರು ಇವತ್ತು ಆಗಮಿಸಿ ತಮ್ಮ ಶುಭ ಹಾರೈಕೆಯನ್ನು ಮಾಡಿದ್ದಾರೆ, ತಮ್ಮ ಪ್ರೀತಿ ಅಭಿಮಾನ ತೋರಿದ್ದಾರೆ. ಅವರ ನಾಳೆಯ ಕಾರ್ಯಕ್ರಮದಲ್ಲಿ ಎಲ್ಲ ಅಷ್ಟಮಠಾಧೀಶರು ಕೂಡ ಭಾಗವಹಿಸಿ ಬಹಳ ಉತ್ಸಾಹದಿಂದ ಆ ಕಾರ್ಯಕ್ರಮ ನಡೆಸಲು ಎಲ್ಲರೂ ಕೂಡ ಆಸಕ್ತಿಯನ್ನು ತೋರಿದ್ದಾರೆ. ಎಲ್ಲ ಶ್ರೀಪಾದಂಗಳವರು ಸೇರಿ, ನಾನು ಒಬ್ಬನೇ ಅಲ್ಲ, ಎಲ್ಲ ಶ್ರೀಪಾದಂಗಳವರು ಸೇರಿ ಕೃಷ್ಣನ ರಜತ ಕಲಶಾಭಿಷೇಕ ನಡೆದು ನಡೆಯಲಿದೆ. ಅದರಿಂದ ಇಡೀ ಲೋಕಕ್ಕೆ ಕಲ್ಯಾಣವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶದ ರಾಜ್ಯಪಾಲರು ಆಗಮಿಸಿದ್ದಾರೆ, ವೀರೇಂದ್ರ ಹೆಗಡೆಯವರು ಆಗಮಿಸಿದ್ದಾರೆ. ಒಬ್ಬರು ರಾಜ್ಯಪಾಲರು, ಇನ್ನೊಬ್ಬರು ಧರ್ಮಪಾಲರು, ಧರ್ಮಾಧಿಕಾರಿಗಳು. ಅವರು ಧರ್ಮಪಾಲರು, ಇವರು ರಾಜ್ಯಪಾಲರು. ನಾಗಾಲ್ಯಾಂಡು, ಅರುಣಾಚಲ ಪ್ರದೇಶ ನಮ್ಮ ಭಾರತದ ಕೊನೆಯ ಭಾಗ, ಅತ್ಯಂತ ಸಮಸ್ಯಾತ್ಮಕವಾದ ರಾಜ್ಯ. ಅಲ್ಲಿ ರಾಜ್ಯಪಾಲರಾಗಿ ದೊಡ್ಡ ಹೊಣೆಗಾರಿಕೆಯನ್ನು ನಮ್ಮ ಉಡುಪಿಯವರೇ ಆದ ಪದ್ಮನಾಭಾಚಾರ್ಯರು ಅವರು ರಾಜ್ಯಪಾಲರಾಗಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಅದರಿಂದ ಕೃಷ್ಣನ, ಉಡುಪಿಯ ಕೃಷ್ಣನ ಈ ಸಹಸ್ರ ಕಲಶಾಭಿಷೇಕದ ಈ ಕಾರ್ಯಕ್ರಮದಲ್ಲಿ ಉಡುಪಿಯವರೇ ಆದ ನಮ್ಮ ರಾಜ್ಯಪಾಲರು ಆಗಮಿಸಿರುವುದು ನಮಗೆ ಅತ್ಯಂತ ಸಂತಸದ ಸಂಗತಿ. ಅವರಿಂದ ನಮ್ಮ ರಾಷ್ಟ್ರಕ್ಕೆ ವಿಶೇಷವಾದ ಸೇವೆ ದೊರೆಯಲಿ ಎಂದು ನಾವು ಆಶಿಸ್ತೇವೆ. ವೀರೇಂದ್ರ ಹೆಗಡೆಯವರ ಬಗ್ಗೆ ನಾವು ಹೇಳಬೇಕಾಗೇ ಇಲ್ಲ. ಅವರು ಬರೀ ಧರ್ಮಸ್ಥಳ ಅಲ್ಲ, ಎಲ್ಲ ದೇವಸ್ಥಾನಗಳ, ಅನೇಕ ನೂರಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯವನ್ನು ವಿಶಿಷ್ಟ ರೀತಿಯಲ್ಲಿ ನಡೆಸಿ ಆ ಮೂಲಕ ಎಲ್ಲ ದೇವರ ಅನುಗ್ರಹಕ್ಕೆ ಪಾತ್ರರು. ನಮ್ಮ ವೀರೇಂದ್ರ ಹೆಗ್ಗಡೆಯವರು ಬರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮಾತ್ರ ಅಲ್ಲ, ಎಲ್ಲ ದೇವಸ್ಥಾನಗಳ ದೇವರ ಅನುಗ್ರಹಕ್ಕೆ ಪಾತ್ರರಾಗುವ ರೀತಿಯಲ್ಲಿ ದೇವಾಲಯದ ಅಭಿವೃದ್ಧಿ ಕಾರ್ಯದಲ್ಲಿ ಅವರ ಪಾತ್ರ ಬಹಳ ಮಹತ್ತರವಾದದ್ದು. ಅವರು ನಮ್ಮ ಪರ್ಯಾಯ ಪ್ರತಿಯೊಂದು ನಮ್ಮ ಪರ್ಯಾಯ ಮಾತ್ರ, ನಮ್ಮ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ನಮಗೆ ಸಹಕಾರ ಆಗಿ ಒಳ್ಳೆಯ ಮಾರ್ಗದರ್ಶನ ಸಹಕಾರ ನೀಡಿ ನಮ್ಮ ವಿಶೇಷ ಅಭಿಮಾನವನ್ನು ಯಾವಾಗಲೂ ವ್ಯಕ್ತಪಡಿಸುತ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಕೃಷ್ಣನ ಅನುಗ್ರಹ ಅವರ ಮೇಲೆ ನಿರಂತರ ಇರಲಿ. ಅವರಿಂದ ಎಲ್ಲ ಕ್ಷೇತ್ರಗಳಲ್ಲಿ ಇದೇ ರೀತಿ ಅವರು ಧರ್ಮಸ್ಥಳ, ಬರೀ ಧರ್ಮಸ್ಥಳ ಮಾತ್ರವಲ್ಲ, ಇಡೀ ರಾಜ್ಯವನ್ನೇ ಧರ್ಮಸ್ಥಳವನ್ನಾಗಿ, ಇಡೀ ದೇಶವನ್ನೇ ಧರ್ಮಸ್ಥಳವನ್ನಾಗಿ ರೂಪಿಸುವ ರೀತಿಯ ಸೇವಾ ಕಾರ್ಯ ಅವರಿಂದ ನಡೆಯುತ್ತಾ ಇದೆ. ಇದೇ ರೀತಿ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಒಬ್ಬ ಮಂತ್ರಿಗಳು ಖಾದರವರು ನಮ್ಮಲ್ಲಿ ಬಹಳ ಅಭಿಮಾನ, ನಮ್ಮಲ್ಲಿ ಬಹಳ ವಿಶ್ವಾಸ. ನಮ್ಮ ಏನು ನಾವು ಹೇಳಿದರೂ ಕೂಡ ಅದನ್ನು ಕೂಡಲೇ ಕಾರ್ಯಗತಗೊಳಿಸುವ ಒಂದು ವಿಶೇಷವಾದ ಪ್ರೀತಿ ಅಭಿಮಾನ ನಮ್ಮಲ್ಲಿದೆ. ಹಾಗಾಗಿ ನಮ್ಮ ಜೊತೆಗೆ ವಿಮಾನ ಪ್ರಯಾಣ ಮಾಡುವಾಗ ಅವರು ನಮ್ಮ ಜೊತೆಗಿದ್ದು ನಮ್ಮ ಚೀಲ ಸಾಮಾನು ಕೂಡ ತಾವೇ ಹೊತ್ತುಕೊಂಡು ಅಷ್ಟು ಪ್ರೀತಿಯಿಂದ ನಮ್ಮ ಮೇಲೆ ವಿಶ್ವಾಸವನ್ನು ಅವರು ತೋರಿಸ್ತಾ ಇದ್ದಾರೆ. ಅವರು ಆಹಾರ ಮಂತ್ರಿಗಳು. ಕೃಷ್ಣ ಅನ್ನಬ್ರಹ್ಮ, ಅನ್ನಬ್ರಹ್ಮ ಕೃಷ್ಣನ ಈ ಉತ್ಸವದಲ್ಲಿ ನಮ್ಮ ರಾಜ್ಯದ ಆಹಾರ ಮಂತ್ರಿಗಳಾಗಿ ನಮ್ಮ ಖಾದರವರು ಭಾಗವಹಿಸಿದ್ದು ಅತ್ಯಂತ ಸೂಕ್ತವಾಗಿದೆ. ಅವರಿಂದ ರಾಜ್ಯಕ್ಕೆ ವಿಶೇಷವಾದ ಉತ್ತಮ ಸೇವೆ ಸಲ್ಲಲಿ. ಅವರು
ಉತ್ತಮ ರೀತಿಯಿಂದ ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಭಗವಂತನ ಅನುಗ್ರಹವನ್ನು ಕೊಡ್ತಾ ಇದ್ದೇವೆ. ಜಯರಾಮ ಭಟ್ಟರು ಕೂಡ ಬಹಳ ಕೊನೆಗೆ ಅವರಿಗೆ ಬರಬೇಕು ಅಂತ ಸೂಚನೆ ಕೊಟ್ಟಾಗ ತಕ್ಷಣ ಸ್ವೀಕರಿಸಿ ಆ ಕಾರ್ಯ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಸಂತೋಷಗೊಳಿಸಿದ್ದಾರೆ. ಅವರು ನಮಗೆಲ್ಲ ರೀತಿಯಿಂದ ಸಹಕಾರ ನೀಡುತ್ತಲೇ ಇದ್ದಾರೆ. ಕರ್ನಾಟಕ ಬ್ಯಾಂಕನ್ನು ಜಯರಾಮ ಭಟ್ಟರು ವಿಜಯದ ಪಥದಲ್ಲಿ ಮುನ್ನಡೆಸಿದ್ದಾರೆ. ಅತ್ಯಂತ ಉತ್ತಮ ರೀತಿಯಲ್ಲಿ ಅದು ಯಶಸ್ಸನ್ನು ಪಡೆದಿದೆ. ನಮ್ಮ ಕಾರ್ಯದಲ್ಲಿ ಅದು ಗೋಕೇಂದ್ರವಿರಬಹುದು, ಕೃಷ್ಣಮಠದ ಪರ್ಯಾಯದ ಯೋಜನೆ ಇರಬಹುದು, ನಾವು ಬೆಂಗಳೂರಲ್ಲಿ ನಿರ್ಮಿಸುತ್ತಿರುವ ದೊಡ್ಡ ಆಸ್ಪತ್ರೆ ಇರಬಹುದು, ಪ್ರತಿಯೊಂದಕ್ಕೂ ಕೂಡ ಕರ್ನಾಟಕ ಬ್ಯಾಂಕಿನ ಮುಖಾಂತರ ಸಹಕಾರವನ್ನು ನಮ್ಮ ಜಯರಾಮ ಭಟ್ಟರು ನೀಡಿದ್ದಾರೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ಅವರು ನಮ್ಮ ಮೇಲೆ ಅಭಿಮಾನವಿಟ್ಟು ಆಗಮಿಸಿದ್ದಾರೆ. ಅವರಿಂದ ನಮ್ಮ ರಾಜ್ಯಕ್ಕೆ ವಿಶೇಷವಾದ ಸೇವೆ ನಿರಂತರ ನಡೆಯಲಿ, ಕೃಷ್ಣ ಅವರನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸಿ, ನಮ್ಮ ವಿಜಯೇಂದ್ರವರು ಬಹಳ ಸುಂದರವಾಗಿ ಇವತ್ತು ಉಪನ್ಯಾಸ ಮಾಡಿ ಕೃಷ್ಣನ ಭಕ್ತಿಯನ್ನು, ಕೃಷ್ಣನ ವಿಷಯ ಮಹಿಮೆಯನ್ನು ಕೂಡ ವರ್ಣಿಸಿದ್ದಾರೆ. ಅವರಿಗೂ ನಮ್ಮ ಅಭಿನಂದನೆಗಳು. ಎಲ್ಲ ಭಕ್ತರು ಕೂಡ ಇನ್ನು 2 ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ರೀತಿಯಿಂದ ಕೃಷ್ಣನ ಉತ್ಸವ, ಕೃಷ್ಣ ಮಠದ ನವೀಕರಣ, ನಮ್ಮ ಸಮಗ್ರ ಸಮಾಜದ ನವೀಕರಣ ಆಗಬೇಕು. ಆ ರೀತಿ ಕೃಷ್ಣನ ಅನುಗ್ರಹ ನಮ್ಮ ಸಮಗ್ರ ಸಮಾಜದ ಮೇಲೆ ನಿರಂತರ ಇಲ್ಲಿ ಎಂಬ ಪ್ರಾರ್ಥನೆ ಜೊತೆಗೆ ನಮಗೆ ಹೊರಗಾಣಿಗೆ ಹೊತ್ತು ತಂದವರು ಮತ್ತು ನಮ್ಮ ನವೀಕರಣ ಕಾರ್ಯಕ್ಕೆ ಬೇರೆ ಬೇರೆ ರೀತಿಯಿಂದ ಸಹಾಯ ಸಲ್ಲಿಸಿದವರು ಎಲ್ಲ ಭಕ್ತರಿಗೂ ಕೂಡ ಕೃಷ್ಣನ ಅನುಗ್ರಹವನ್ನು ನಾವು ಕೋರುತ್ತಾ ಇದ್ದೇವೆ. ಪೂಜ್ಯ ಶ್ರೀಪಾದರಿಗಾಗಿ